ಇನ್ನು ಲೋಕಸಭಾ ಟಿಕೆಟ್ ವಿಚಾರ ಬಹಳಷ್ಟು ಕಡೆ ಚರ್ಚೆಗೆ ಗ್ರಾಸ ಆಗ್ತಿದೆ. ಒಂದಷ್ಟು ಅಸಮಾಧಾನಗಳು ಇದೆಲ್ಲವೂ ಕೂಡ ಸಾಮಾನ್ಯ, ಅದು ಈ ಬಾರಿ ಕೂಡ ಆಗ್ತಿದೆ. ಸಂಸದ ಸಂಗಣ್ಣ ಕರಡಿ ಭಾವುಕರಾಗಿದ್ದಾರೆ ಈ ಬಾರಿ ಟಿಕೆಟ್ ಸಿಗದೆ ಇರೋದಕ್ಕೆ. ರೈಲು ಸೇವೆ ಉದ್ಘಾಟನಾ ಸಮಾರಂಭದ ವೇಳೆ ಭಾವುಕರಾಗಿದ್ದಾರೆ, ನನಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋದು ಜಗಜ್ಜಾಹೀರಾಗಿದೆ. ಟಿಕೆಟ್ ಮಿಸ್ ಆದ ದಿನದಿಂದ ಯಾರೂ ಕರೆ ಮಾಡಿಲ್ಲ, ಯಾರೊಬ್ರು ಕೇಳಲಿಲ್ಲ ನನಗೆ. ನಾನು ಬಿಜೆಪಿಯಲ್ಲಿ ಇದ್ದು ಪಕ್ಷದ ಪರ ಕೆಲಸ ಮಾಡ್ತೇನೆ, ನಾನು ವೈಯಕ್ತಿಕವಾಗಿ ಯಾವ ತೀರ್ಮಾನ ಮಾಡಿಲ್ಲ. ಆದರೆ ಬೇಸರ ಅಂತಂದರೆ ಒಬ್ಬರೂ ಕೂಡ ಒಂದು ಕರೆ ಮಾಡಿ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಬಗ್ಗೆ ಒಂದು ವಿಚಾರಿಸಲಿಲ್ಲ. ರಾಯಚೂರಿನ ಸಿಂಧೂರಿನಲ್ಲಿ ಸಂಗಣ್ಣ ಕರಡಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನಾನು ಎಲ್ಲೂ ಬೇರೆ ಕಡೆ ಹೋಗಲ್ಲ, ಇಲ್ಲೇ ಕೆಲಸ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಇಲ್ಲ, ನಾನು ಇಂಡಿವಿಜುವಲ್ ಆಗಿ ಆ ತೀರ್ಮಾನ ಮಾಡಿಲ್ಲ. ನೋಡಿ, ನಾನು ಹೇಳ್ತೀನಿ, ಕಾಲ್ ಬಂದಿದೆ, ಯಾರ್ಯಾರು ಬಂದಿದೆ ಅನ್ನೋದನ್ನು ಕೂಡ ಹೇಳ್ತೀನಿ. ಕರ್ಟಸಿ ಕಾಲು, ಆದರೆ ನನಗೆ ಡಿ ಕೆ ಅವರು ಮಾತಾಡಿಲ್ಲ, ಸಿ ಎಮ್ ಅವರು ಮಾತಾಡಿಲ್ಲ. ಇಲ್ಲ ಅಂತ ಗೊತ್ತಾಯ್ತು, ಜಗಜ್ಜಾಹೀರಾಗಿದೆ. ನಾನೇ ಹೇಳ್ತಿದ್ದೀನಿ ಅಲ್ಲ, ನಮ್ದು ಇಲ್ಲಿ ಪ್ರತಾಪ್ ಪಾಟೀಲರು ನಮ್ಮ ನಾಯಕರು ಇದ್ದಾರೆ, ನಮ್ಮ ಪಕ್ಷದ ನಾಯಕರು ಅವರು ಒಬ್ಬರು. ನಮ್ಮದು ಏನು ಇವತ್ತು ಬದಲಾವಣೆ ಮಾಡ್ತಕ್ಕಂಥ ಪ್ರಶ್ನೆ ನಮ್ಮ ಮುಂದಿಲ್ಲ. ಒಂದು ನೋವಿನ ಸಂಗತಿಯನ್ನು ಹೇಳ್ತೀನಿ, ನಾನು ಬಹಿರಂಗವಾಗಿ ಹೇಳಬೇಕಾಗುತ್ತೆ. ನನಗೆ ಟಿಕೆಟ್ ಮಿಸ್ ಆದ್ರಿಂದ ಹಿಡಿದು ಯಾವೊಬ್ಬ ನಾಯಕರು ಕೂಡ ನನಗೆ ಒಂದು ಕಾಲ್ ಮಾಡಿಲ್ಲ.